ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮ ಒಂದು ಕೇಂದ್ರ ಉದ್ಘಾಟನೆ ಮಾಡಿದ ಹುಕ್ಕೇರಿ ತಹಶೀಲ್ದಾರ್ ಡಿಎಚ್ ಹುಗಾರ್. ಹೌದು, ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲಕ್ಕಾಗಿ ಗ್ರಾಮ ಒಂದು ಕೇಂದ್ರವನ್ನು ಸರ್ಕಾರ ನೀಡಿದೆ. ಹುಕ್ಕೇರಿ ತಾಲೂಕಿನಲ್ಲಿ 60 ಗ್ರಾಮ ಒಂದು ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಇದರಲ್ಲಿ ಹಲವಾರು ಇಲಾಖೆಯ ಸೇವೆಗಳು ಲಭ್ಯವಿದೆ. ಇದರ ಸೇವೆಗಳನ್ನು ಸದುಪಯೋಗ ಗ್ರಾಮದ ಜನರು ಪಡೆದುಕೊಳ್ಳಬೇಕು. ಗ್ರಾಮದ ಜನರು ತಾಲೂಕು ಹಾಗೂ ಜಿಲ್ಲಾ ಕಚೇರಿಗಳಿಗೆ ಅಲಿದಾಡುವುದನ್ನು ಬಿಟ್ಟು ತಮ್ಮ ಗ್ರಾಮದಲ್ಲಿ ಗ್ರಾಮ ಒಂದು ಕೇಂದ್ರದಲ್ಲಿ ಸವಲತ್ತನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಮಯದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಕಿರಣ್ ಬೆಳವಿ, ಎಂಕಣ್ಮರಡಿ ಉಪ ತಹಶೀಲ್ದಾರಾದ ಸದಾಶಿವ್ ಸಾಳುಂಕೆ, ಕಂದಾಯ ನಿರೀಕ್ಷಕರು ಸಿಕೆ ಕಲಾಕಾಂಬರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಒಂದು ಆಪರೇಟರ್ಗಳು ಉಪಸ್ಥಿತರಿದ್ದರು. ವರದಿಗಾರರು ಕಲ್ಲಪ್ಪ ಪಾಮ್ನಾಯ್ಕ್. ಎಲ್ಲರಿಗೂ ಪ್ರಜಾ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಇವತ್ತು ಘನ ಸರ್ಕಾರದ ನಿರ್ಧಾರದ ಪ್ರಕಾರ ಹುಕ್ಕೇರಿ ತಾಲೂಕಿನಲ್ಲಿ 87 ಗ್ರಾಮ ಒನ್ಗಳನ್ನು ನಾವು ಆಲ್ರೆಡಿ ಆ್ಯಕ್ಷನ್ ಮಾಡಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಿ. ಅದರಲ್ಲಿ 60 ಗ್ರಾಮ ಒನ್ಗಳಿಗೆ ಇವತ್ತು ಇನಾಗುರೇಷನ್ ನಡೀತಾ ಇದೆ. ಸನ್ಮಾನ್ಯ ಶಾಸಕರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರ ಸೂಚನೆಯ ಪ್ರಕಾರ ಇವತ್ತು ನಾವು ಎಂಕನಮಡಿ ಗ್ರಾಮದಲ್ಲಿ ಹಾಗೂ ಹತ್ತರಿಗೆ ಗ್ರಾಮದಲ್ಲಿ ಇಲ್ಲಿಯ ಸ್ಥಳೀಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲ ಮುಖಂಡರೊಡಗೂಡಿ ಈ ಗ್ರಾಮವನ್ನು ಓಪನ್ ಮಾಡಿದ್ದೀವಿ. ಗ್ರಾಮವನ್ನಲ್ಲಿ ಸುಮಾರು 701 ಸರ್ವಿಸಸ್, ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ 701 ಸರ್ವಿಸಸ್ಗಳು ಅದರಲ್ಲಿದ್ದಾವೆ. ಟೋಟಲ್ ಹುಕ್ಕೇರಿ ತಾಲೂಕಿನಲ್ಲಿ ಗ್ರೇಡ್ 1 ಪಂಚಾಯಿತಿಗಳಿಗೆ 2 ಹಾಗೂ ಗ್ರೇಡ್ 2 ಸಣ್ಣ ಪಂಚಾಯಿತಿಗಳಿಗೆ 1 ಗ್ರಾಮವನ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಇದರ ಪ್ರಯೋಜನವನ್ನು ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು. ಏನು ಅದು ಪ್ರಸ್ತಾವನೆ ಕೊಟ್ಟರೆ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್. ಈಗ ಸದ್ಯಕ್ಕೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೋಡಿ ಹೇಳ್ತೀನಿ ಸರ್. ಅವಶ್ಯಕತೆ ಇದ್ರೆ ಮಾಡಿಸ್ಬೋದು. ಹೌದು, ಅದು ಆಲ್ರೆಡಿ ನಾವು RTO ಅವರಿಗೆ ಬರೋದು ಹೇಳಿದ್ದೀವಿ. ಅವ್ರು RTO ಕಚೇರಿಯನ್ನು ಪ್ರಾರಂಭ ಮಾಡೋದು ಕಷ್ಟ ಆಗುತ್ತೆ, ಆದರೆ ಅಲ್ಲಿ ವಿಜಿಟ್ ಟೈಪ್ ಕ್ಯಾಂಪ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅವ್ರು ಹಾಕ್ತಾರೆ.